ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಗಣರಾಜ್ಯೋತ್ಸವ ಬಂದೇ ಬಿಡ್ತಾ ಇದೆ, ರಾಷ್ಟ್ರ ರಾಜಧಾನಿ ಗಣರಾಜ್ಯೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ. ಕರ್ತವ್ಯ ಪಥದಲ್ಲಿ 75ನೇ ಗಣರಾಜ್ಯೋತ್ಸವದ ಪರೇಡ್ ಮಹಿಳಾ ಪ್ರಧಾನವಾಗಿರಲಿದೆಯಂತೆ ಈ ಬಾರಿಯ ಗಣರಾಜ್ಯೋತ್ಸವ. 75ನೇ ಗಣರಾಜ್ಯೋತ್ಸವದ ಪರೇಡ್ ಮೊದಲ ಬಾರಿಗೆ ಭಾರತೀಯ ಸಂಗೀತ ವಾದ್ಯಗಳೊಂದಿಗೆ ಮೆರವಣಿಗೆ ಸಾಗಿದೆ. 100 ಮಹಿಳಾ ಕಲಾವಿದರು ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಈ ಮೆರವಣಿಗೆಗೆ ಮೆರುಗು ನೀಡಲಿದೆ ಮಹಿಳಾ ಕಲಾತಂಡ. ವೈವಿಧ್ಯತೆ, ಪ್ರಗತಿ, ಸ್ತಬ್ಧ ಚಿತ್ರಗಳ ಮೆರವಣಿಗೆ, 16 ರಾಜ್ಯ ಕೇಂದ್ರಾಡಳಿತ ಪ್ರದೇಶ, 9 ಸಚಿವಾಲಯಗಳ ಸ್ತಬ್ಧ ಚಿತ್ರ ಇರುತ್ತೆ. ರಾಜ್ಯದ ಸ್ತಬ್ಧ ಚಿತ್ರ ಈ ಬಾರಿ ಇಲ್ಲ ಅನ್ನುವಂಥ ಒಂದು ಸಣ್ಣ ಕೊರಗಿದೆ. ಅದರ ಮಧ್ಯೆಯೇ ಸಾಕಷ್ಟು ತಯಾರಿಗಳಲ್ಲಿ ಆಗ್ತಾ ಇರುವಂಥದ್ದು. ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಈ ಬಾರಿಯ ಮುಖ್ಯ ಅತಿಥಿಯಾಗಿರ್ತಾರೆ. 13,000 ಮಂದಿಗೆ ಆಹ್ವಾನ ಇದೆ. 75ನೇ ವರ್ಷಾಚರಣೆಯ ಸ್ಮರಣಾರ್ಥ ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯ ಬಿಡುಗಡೆಯಾಗುತ್ತೆ. ಸಾಕಷ್ಟು ಮೊದಲುಗಳಿಗೆ ಕಾರಣ ಆಗ್ತಾ ಇದೆ ಈ ಬಾರಿಯ ಗಣರಾಜ್ಯೋತ್ಸವ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಇದೆಯಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಗಣರಾಜ್ಯೋತ್ಸವ ಈ ಬಾರಿ ಸ್ತ್ರೀ ಶಕ್ತಿಯ ಪ್ರದರ್ಶನ ಜೊತೆಗೆ ಬಹಳಷ್ಟು ವಿಶೇಷತೆಗಳಿವೆ, ಯಾವ ರೀತಿಯ ಸಿದ್ಧತೆ ಕಂಡು ಬರ್ತಾ ಇದೆ ಅಂತ? ಪ್ರತಿಮಾ, 75ನೇ ಗಣತಂತ್ರದ ಹಬ್ಬಕ್ಕೆ ಇಡೀ ರಾಷ್ಟ್ರ ರಾಜಧಾನಿ ಸಿದ್ಧವಾಗಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ನಾವು ಈಗ ಪ್ರಮುಖವಾಗಿ ಕರ್ತವ್ಯ ಪಥ್ನಲ್ಲಿ ಇದ್ದೇವೆ. ಯಾವ ರೀತಿ ಸಿದ್ಧಗೊಂಡಿದೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ತೇನೆ. ಈಗ ನೀವು ನೋಡ್ಬೋದು, ಸುಮಾರು 77,000 ಆಸನಗಳನ್ನ ಸಿದ್ಧಗೊಳಿಸಿರುವಂಥದ್ದು, ಅದರಲ್ಲಿ ಹೆಚ್ಚು ಕಡಿಮೆ 42,000 ಜನರಲ್ ಪಬ್ಲಿಕ್ ಪಾರ್ಟಿಸಿಪೇಷನ್ಗೆ ಈ ಬಾರಿ ಅವಕಾಶ ಕೊಡಲಾಗಿದೆ. ಅದರಲ್ಲೂ ಕೂಡ ಅಂದರೆ ಜನ ಭಾಗಿದಾರಿ ಅಂತ ಕಳೆದ ವರ್ಷ ಏನು ಮಾಡಿದ್ರು ಅದನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಈ ಹಿಂದೆ ಒಂದು ಪಾಸ್ ಬೇಕು ಅಂತ ಅಂದರೂ ಕೂಡ ಸಂಸದರ ಮನೆಗೆ, ಇಲ್ಲಿಯ ದೆಹಲಿಯ ಶಾಸಕರ ಮನೆಗೆ, ಅಧಿಕಾರಿಗಳ ಮನೆಗೆ ಅಲಿಬೇಕಾಗಿತ್ತು. ಅದೆಲ್ಲವನ್ನು ಕೂಡ ಬಂದ್ ಮಾಡಿದ್ರು ಕಳೆದ ವರ್ಷ. ಈ ವರ್ಷವೂ ಕೂಡ ಅದನ್ನೇ ಮಾಡಿ ಇ ಟಿಕೆಟಿಂಗ್ ವ್ಯವಸ್ಥೆ ಮಾಡಿ 42,000 ಮಂದಿ ಈ ಟಿಕೆಟಿಂಗ್ ಅಲ್ಲಿ ತೆಗೆದುಕೊಂಡು ಭಾಗವಹಿಸಬಹುದಾಗಿತ್ತು ಅಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಇನ್ನು ಭದ್ರತೆ ವಿಚಾರವಾಗಿ ಸಾಕಷ್ಟು ನಾವು ಹಲವಾರು ಹಂತಗಳಲ್ಲಿ ಮಾಡಿಕೊಂಡಿರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತ. ಈ ಬಾರಿಯ ಪ್ರಮುಖ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಮಹಿಳಾ ಪ್ರಾಧಾನ್ಯತೆ ಹೆಚ್ಚಾಗಿ ನಾವು ಈ ಬಾರಿ ಕಾಣ್ತಾ ಇರುವಂತದ್ದು. ಅದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು ಈ ಏನು ಆಸನಗಳಿದೆ ಆ ಆಸನಗಳ ಹಿಂದೆ ನೀವು ಒಂದು ಅಂದ್ರೆ ವ್ಯವಸ್ಥೆಯನ್ನು ನೋಡಬಹುದು. ಅಲ್ಲಿ ಸೀರೆಗಳನ್ನು ಹಾಕಿರುವಂತದ್ದು ಅಂದ್ರೆ 1,900 ಸೀರೆಗಳನ್ನ ದೇಶದ ವಿವಿಧ ರಾಜ್ಯಗಳ ವಿವಿಧ ಸಂಸ್ಕೃತಿಗಳ ಸೀರೆಗಳನ್ನ ಇಲ್ಲಿ ಪ್ರದರ್ಶನ ಅಂದ್ರೆ ಜವಳಿ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಈ ಬಾರಿಯ ವಿಶೇಷತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಪ್ರತಿ ಸೀರೆ ಅಂದ್ರೆ ಅಲ್ಲಿ ನಾವು ಅಮೌಂಟ್ ಹಾಕಿರುವಂತ ಇದನ್ನ ನಾವು ನೋಡ್ಬೋದು. ಅಲ್ಲೊಂದು ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಇದು ಯಾವ ರೀತಿಯ ವಿಶೇಷತೆಯನ್ನ ಒಳಗೊಂಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ಅಂದ್ರೆ ಜನರ ಅಂದ್ರೆ ಭಾರತೀಯ ಸಂಸ್ಕೃತಿಯ ಒಂದು ಅನಾವರಣೆ ಅಂತಾನೆ ಹೇಳ್ಬೋದು. ಈ ಬಾರಿ ಇನ್ನೊಂದು ಮೋದಿಯವರು ಈ ಬಾರಿ ಹೊಸ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಮದರ್ ಆಫ್ ಡೆಮೋಕ್ರಸಿ ಅನ್ನೋದು ವಿಕಸಿತ ಅನ್ನುವಂಥದ್ದು ಇರ್ಬೋದು. ಈ ಎರಡು ಪರಿಕಲ್ಪನೆಗಳನ್ನ ಇಟ್ಕೊಂಡು ಮಾಡಿರುವಂತದ್ದು. ಪ್ರತಿಮಾ, ಮಂಜು, ಇಂಡಿಯಾ ಗೇಟ್ ಕಾಣುತ್ತಾ ಅಥವಾ ಫಾಗ್ ಇದೆನಾ? ಇಂಡಿಯಾ ಗೇಟ್ ಕಾಣುತ್ತಾ? ಮಸ್ಕು ಮಸ್ಕು ಕಾಣಿಸ್ತಾ ಇದೆ ನಿಮಗೆ, ತೋರಿಸ್ತೀನಿ ಪ್ರಶಾಂತ್. ಬಹುತೇಕ ಅಂದ್ರೆ ಇಲ್ಲಿಂದ ನೋಡಿದ್ರೆ ಒಂದು ಸ್ವಲ್ಪ ಮಸ್ಕು ಮಸ್ಕು ಕಾಣಿಸುತ್ತೆ. ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಾವು ನೋಡಿದ್ರೆ ರಾಷ್ಟ್ರಪತಿ ಭವನವು ಕಾಣಿಸೋದೇ ಇಲ್ಲ ಇಲ್ಲಿಂದ, ಆ ರೀತಿಯ ಫಾಗ್ ಇರುವಂತದ್ದು. ಪ್ರತಿನಿತ್ಯವೂ ಕೂಡ 6 ನಾವು 2 ಬಂದಿದ್ದೇವೆ ಅನ್ನೋಂಥದ್ದು ಅಂದ್ರೆ +2 ಇದ್ದೀವಿ. ಈ ಬಾರಿ -ಗೆ ಅಂದ್ರೆ ಮಧ್ಯರಾತ್ರಿ ಹೊತ್ತಲ್ಲಿ -ಗೆ ಹೋಗಿರುವಂತ ಉದಾಹರಣೆಗಳು ಇದೆ ಪ್ರಶಾಂತ್. ನೀವು ನೋಡ್ಬೋದು ಮಸ್ಕು ಮಸ್ಕಾಗಿ ಕಾಣಿಸ್ತಾ ಇದೆ ಇಂಡಿಯಾ ಗೇಟ್. ಮಂಜು, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, December 13 ಪಾರ್ಲಿಮೆಂಟ್ನಲ್ಲಿ ಇಬ್ಬರು ಯುವಕರು ಒಳನುಗ್ಗಿ ಬಂದ ಘಟನೆಯ ನಂತರ ಈ ಗಣರಾಜ್ಯೋತ್ಸವನಲ್ಲಿ ಈಗ ಜನ ಭಾಗಿದಾರಿ, ಜನ ಬರ್ತಾ ಇದ್ದಾರೆ, ಈಗ ಮೊದಲಿನ ಥರ ಮೊಬೈಲ್ ಹೊರಗಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ, ಮೊಬೈಲ್ ತೆಗೆದುಕೊಂಡು ಬರ್ತಾರೆ, ಭದ್ರತೆ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಲಾಗಿದೆ? ಯಾಕಂದರೆ ಕೊನೆ ಲೈನ್ವರೆಗೆ ಜನ ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಮಕ್ಕಳು ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಮೊನ್ನೆಯ ಘಟನೆಯ ನಂತರ ಏನು ಹೆಚ್ಚುವರಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲಿ?
ಪ್ರತಿ ಬಾರಿಯೂ ಕೂಡ ಗಣರಾಜ್ಯೋತ್ಸವಕ್ಕೆ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು ನಾವು ನೋಡಿಕೊಂಡೇ ಬಂದಿದ್ದೇವೆ. ಈ ಬಾರಿ ಅಲರ್ಟ್ ಮೇಲೆ ಅಲರ್ಟ್ ಅಂದ್ರೆ ಮೂರು ಲೇಯರ್ಗಳಲ್ಲಿ ಭದ್ರತೆಯನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಒಂದು ಹಂತದಲ್ಲಿ ಡೆಲ್ಲಿ ಪೊಲೀಸ್ ಎಂಟ್ರಿಯಲ್ಲಿ, ಅದಾದ ನಂತರ ಪ್ಯಾರಾ ಮಿಲಿಟರಿ ಇರುತ್ತೆ, ಅದರ ಜೊತೆಗೆ ಇನ್ನೊಂದು ಲೇಯರ್ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಕರ್ತವ್ಯ ಪಥ್ ಸೇರಿದಂತೆ ಅಥವಾ ನಾವು ನ್ಯೂ ಡೆಲ್ಲಿ ಏನ್ ಲುಟಾನ್ಸ್ ಹೇಳ್ತೀವಿ, ಈ ಲುಟಾನ್ಸ್ ಅಲ್ಲಿ ಒಂದು ಹಂತದ ಲೇಯರ್ಗಳನ್ನ ಮಾಡಿಕೊಂಡು ಸ್ಪೆಷಲ್ ಆಗಿ ಅವರನ್ನ ನಿಗಾ ಇಡುವಂತ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ನಾವು ಈ ಸಿಸಿ ಟಿವಿಗಳಿರ್ಬೋದು, ಅಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಮಾನಿಟರ್ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದನ್ನ ನಾವು ನೋಡ್ತೇವೆ. ಇದರ ಜೊತೆಗೆ ನೀವು ಹೇಳ್ತಾ ಇದ್ರಿ ಎಲೆಕ್ಟ್ರಾನಿಕ್ ವಸ್ತುಗಳು ಬಂದ್ರೆ ಏನು ಅನ್ನೋದು, ಈ ಸರಿ ಸಾಕಷ್ಟು ಜಾಮರ್ಗಳನ್ನ ಕೂಡ ಹಾಕೊಂಡಿದ್ದಾರೆ, ವರ್ಕ್ ಆಗುವಂತದ್ದು ಬಹಳ ಕಡಿಮೆ. ಈವನ್ ನಮ್ಮ ಬ್ಯಾಕ್ ಪ್ಯಾಕ್ ಅಂತವೇ ಕೂಡ ವರ್ಕ್ ಆಗೋದಿಲ್ಲ, ಕೇವಲ ಮೊಬೈಲ್ ಕಾಲಿಂಗ್ ವ್ಯವಸ್ಥೆಗೆ ಏನಾದ್ರೂ ಕೊಡಬಹುದು ಸಿಗಬಹುದು ಅಂತ ಅನ್ಸುತ್ತೆ ಆ ಸಂದರ್ಭದಲ್ಲಿ. ಅದರ್ ದನ್ ಈ ಸಾರಿ ನೀವ್ ಹೇಳ್ದಂಗೆ ಮೊಬೈಲ್ ಅನ್ನ ಬಿಟ್ಟು ಒಳಗಡೆ ಬರ್ಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ, ಬರಬೇಕು ಯಾರು ಜನರು ಬಂದು ಇಲ್ಲಿ ಕೂತ್ಕೊಳ್ಳಿ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ಸೆಲ್ಫಿ ಕ್ರೇಜ್ ಇರುತ್ತೆ, ಪ್ರೋಗ್ರಾಮ್ ನೋಡ್ಬೇಕು ಅನ್ನೋಂಥದ್ದು ಇರುತ್ತೆ, ಮತ್ತೆ ಯಾರೋ ಊರಲ್ಲಿ ಕೂತವ್ರಿಗೆ ತೋರಿಸ್ಬೇಕು ಅಥವಾ ಮನೇಲಿ ಕೂತವ್ರಿಗೆ ತೋರಿಸ್ಬೇಕು ಅನ್ನೋಂಥ ಕ್ರೇಜ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಅವಕಾಶ ಇರುತ್ತೆ, ಆದ್ರೆ ಅವೆಲ್ಲವೂ ಕೂಡ ವಾಚ್ ಆಗ್ತಾ ಇರ್ತವೆ. ಪ್ರಶಾಂತ್, ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಎಸ್, ಗಣರಾಜ್ಯೋತ್ಸವದ ಅದ್ಭುತ ಸಿದ್ಧತೆಗಳ ಸುದ್ದಿಯನ್ನ ಗಮನಿಸಿವಿ. ಇನ್ನು ಮುಂದಿನ ಸುದ್ದಿ ಹತ್ರ ನೋಡ್ತಾ ಹೋದ್ರೆ ಶ್ರೀರಾಮ ಶೋಭಾಯಾತ್ರೆಯ ಮೇಲೆ ಕಿಡಿಗೇಡಿಗಳು ಕಲ್ಲೆಸೆದ್ರು, ಮಹಾರಾಷ್ಟ್ರದಲ್ಲಿ ನಡೆದಂತಹ ಘಟನೆ. ಕಿಡಿಗೇಡಿಗಳ ಮೇಲೆ ಮಹಾರಾಷ್ಟ್ರ ಸರ್ಕಾರ ಈಗ ಬುಲ್ಡೋಸರ್ ಅಸ್ತ್ರವನ್ನ ಪ್ರಯೋಗಿಸಿದೆ. ಶಿಂದೆ ಫಡ್ನವೀಸ್ ಸರ್ಕಾರದಿಂದ ಬುಲ್ಡೋಸರ್ ಅಸ್ತ್ರ. ಮುಂಬೈನ ಮೀರಾ ರಸ್ತೆಯಲ್ಲಿ ರಾಮ್ಲಲ್ಲಾ ಮೆರವಣಿಗೆಯನ್ನು ನಡೆಯಿತು, ಆ ಮೆರವಣಿಗೆಯ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲೆಸೆದ್ರು. ಸೋಷಿಯಲ್ ಮೀಡಿಯಾದಲ್ಲ ಫೋಟೋ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗಿತ್ತು. ಪೊಲೀಸರ ಗಸ್ತಿನ ಮಧ್ಯೆ ಕೂಡ ಹಿಂಸಾಚಾರ ಭುಗಿಲೆದ್ದಿತ್ತು. ಈಗ ಅದರ ಪ್ರತಿಯಾಗಿ ಈಗ ಬುಲ್ಡೋಸರ್ ಅಸ್ತ್ರವನ್ನು ಪ್ರಯೋಗಿಸಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.